नमस्कार गुड मॉर्निंग निम्म जोते नानु हरीश नागराज बेळंबेळगे बेले एरिकेय शॉकिंग ब्रेकिंग न्यूज़ कोड्ता इदीवि बंतु नोडि करोना कालदल्लि जनरिगे बेले एरिकेय शॉक गृह बळके ग्यास सिलिंडर दर भारी एरिके आयितु ब्रेकिंग न्यूज़ डोमेस्टिक सिलिंडर गृह बळके सिलिंडर 14.2 केजि इरुत्ते इवत्तिंदा ई क्षणदिंदा 50 रूपाय जास्ति आयितु 14.2 केजी सिलिंडर बेले 949.50 रूपाय 50 पैसा इन्नु पेट्रोल बेले कूड जास्ति आयितु 10 1 रूपाय अंद्रे 94 पैसा एरिके आगिदे पेट्रोल लीटर दर 101.42 पैसा डीजल बेले लीटर गे 79 पैसा एरिके आयितु डीजल ना इंदिन बेले लीटर गे 85.80 सिलिंडर बेले एरिके जन के मत संकष्ट शुरुआत इवत बेळंबेळगे बर्तिदे निम्म मनेय अंद्रे गृह बळकेय सिलिंडर इवत्तिंद 50 रूपाय हेच्चायितु 950 रूपायिगे 50 पैसा कडिमे अष्टे 949 रूपाय 50 पैसा प्लस अवनिगे ओंदु 25 30 रूपाय कोड्तीरा अल्लिगे 1000 रूपायिगे ओंदु 20 रूपाय उळिके अल्लिगे बंद निंतु ಕೆಲವರು ಹೇಳ್ತಿರಬಹುದು ಸರ್ ನಮ್ಮ ಮನೆ 4th ಫೋರ್ 5th ಫೋರ್ ಇದ್ರಿಂದ ಜಾಸ್ತಿ ಕೊಡ್ತೀವಿ ಅಂತ ಅಲ್ಲಿಗೆ ನಿಮ್ಮ ಒಂದು ಸಿಲಿಂಡರ್ ರೇಟ್ 1000 ರೂಪಾಯಿ ಬಂತು ಯಾರಾದರೂ ತುಂಬಾ ಮೇಲೆ ತನ್ ಕೊಡಪ್ಪ ಇಲ್ಲ ಅಂದ್ರೆ ಜಾಸ್ತಿ ಕೊಡಿ ಅಂತಾರೆ ಅಲ್ಲಿಗೆ ಸೋ ಡೀಸೆಲ್ ಬೆಲೆ ಏರಿಕೆ ಆಯ್ತು ಪೆಟ್ರೋಲ್ ಬೆಲೆ ಏರಿಕೆ ಆಯ್ತು ಗೃಹ ಬಳಕೆಯ ಸಿಲಿಂಡರ್ 50 ರೂಪಾಯಿ ಜಾಸ್ತಿ ಆಯ್ತು ಇವತ್ತು ಬೆಳಗ್ಗೆ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ ಆನ್ ನ್ಯೂಸ್ 18 ಕನ್ನಡ ಪೆಟ್ರೋಲ್ ಬೆಲೆ 101 ರೂಪಾಯಿ 42 ಪೈಸಾ ಆಯ್ತು ಪೆಟ್ರೋಲ್ ದರ 101.42 ಪೈಸಾ ಗ್ಯಾಸ್ ಸಿಲಿಂಡರ್ ಬೆಲೆ 949 ರೂಪಾಯಿ 50 ಪೈಸಾ ಇನ್ನು ಡೀಸೆಲ್ ಬೆಲೆ ಇವತ್ತು ಹೋದ್ರೆ ಈ ಕ್ಷಣ 85.80 85 ರೂಪಾಯಿ 80 ಪೈಸಾ ಬಂತು ದುಬಾರಿ ದರ ಪೆಟ್ರೋಲ್ ಡೀಸೆಲ್ ಮತ್ತು ಸಿಲಿಂಡರ್ ಪಂಚರಾಜ್ಯಗಳ ಚುನಾವಣೆ ನಂತರದಲ್ಲಿ ದೇಶಕ್ಕೆ ಇದೀಗ ಮತ್ತೊಂದು ಶಾಕ್ ಆ ಚುನಾವಣೆ ಆ ರಿಸಲ್ಟ್ ಎಲ್ಲ ಆದಮೇಲೆ ಈಗೊಂದು ಬೆಲೆ ಏರಿಕೆ ಶಾಕ್ ಬಂತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ರಾಷ್ಟ್ರ ರಾಜಧಾನಿ ದೆಹಲಿಯಿಂದ ಧರಣೇಶ್ ಬುಕ್ಕನಕೆರೆ ಇದ್ದಾರೆ ಗುಡ್ ಮಾರ್ನಿಂಗ್ ಧರಣೇಶ್ ಗುಡ್ ಮಾರ್ನಿಂಗ್ ಹರೀಶ್ ಈ ನ್ಯೂಸ್ ಕೇಳಿಸ್ಕೊಂಡ ಮೇಲೆ ಬ್ಯಾಡ್ ಮಾರ್ನಿಂಗ್ ಅಂತಾರೆ ಜನ ಈಗ ಎಕ್ಸಾಕ್ಟ್ಲಿ ನನಗೂ ಹಂಗೆ ಅನ್ನಿಸ್ತಾ ಇತ್ತು ಹರೀಶ್ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಏರಿಕೆ ಏನೋ 4.5 ತಿಂಗಳ ಬಳಿಕ ಆಗಿದೆ ನೋಡಿ ಆಕ್ಚುಲಿ ಕರೋನಾ ಮುನ್ನನೆ ದೇಶದ ಆರ್ಥಿಕತೆ ಪಾತಾಳ ಮುಖಿ ಆಗೋಗಿತ್ತು ಅದಾದ್ಮೇಲೆ ಕರೋನಾ ಬಂತು ಕರೋನಾ ಕಾರಣಕ್ಕೆ ಲಾಕ್ ಡೌನ್ ಏರ್ಲಾಯಿತು ಸೋ ಹಂಗಾಗಿ ದೇಶದ ಆರ್ಥಿಕತೆ ಏನೋ ಚೇತರಿಸ್ಕೊಳ್ಳೋದು ಹೇಗಪ್ಪ ಅನ್ನುವ ಪರಿಸ್ಥಿತಿನಲ್ಲಿ ಇತ್ತು ಅದರ ನಡುವೆ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಾಗಿದೆ ಅದು ಪ್ರತಿ ಲೀಟರ್ಗೆ 80 ಪೈಸಾ ಆಕ್ಚುಲಿ 4.5 ತಿಂಗಳು ಅಂತ ನಾನು ಹೇಳಿದ್ನಲ್ಲ ಆಗ ಮೊದಲು ಕೂಡ ದಿನ ಕಂಟಿನ್ಯೂಸ್ಲಿ ಏನು ಏರಿಕೆ ಆಗ್ತಾ ಇತ್ತು ಆದ್ರೆ ಹೆಂಗಾಗ್ತಾ ಇತ್ತು ಪ್ರತಿ ದಿನ 10 ಪೈಸೆ 15 ಪೈಸೆ 12 ಪೈಸೆ ಹಿಂಗ್ ಜಾಸ್ತಿ ಆಗ್ತಾ ಇತ್ತು ಈಗ ಅಟ್ ಎ ಟೈಮ್ 80 ಪೈಸೆ ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ಬೆಲೆ ಜಾಸ್ತಿ ಏರಿಕೆ ಆಗಿದೆ ಇದರಿಂದ ನೋಡಿ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಏರಿಕೆ ಆದ್ರೆ ಕೇವಲ ಅವೆರಡರ ಬೆಲೆ ಏರಿಕೆ ಆಗುತ್ತೆ ಅಂತ ಅಲ್ಲ ಅದು ಎಲ್ಲ ಅದೊಂಥರ ಏನೋ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಬೇರೆದು ಕೊಡಿಯುತ್ತೆ ಎಕ್ಸಾಕ್ಟ್ಲಿ ಸೊ ಹಂಗಾಗಿ ಬಹಳ ಮುಖ್ಯವಾಗಿ ದಿನನಿತ್ಯದ ಏನೋ ಬಳಕೆಯ ವಸ್ತುಗಳಿರ್ತಾವಲ್ಲ ಅವುಗಳ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನ ಬೀರುತ್ತೆ ಜನ ಡೆಫಿನೆಟ್ಲಿ ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇನ್ನೊಂದು ಪ್ರಶ್ನೆ ಇದಕ್ಕೂ ಅಲ್ಲಿ ನಡೀತಿರೋ ಯುದ್ಧಕ್ಕೂ ಲಿಂಕ್ ಇದೆಯಾ ನೋಡಿ ಆಕ್ಚುಲಿ ಅದು ಯುದ್ಧ ಒಂದು ನೆಪ ಅಂತ ಅನ್ಸುತ್ತೆ ನಾನು ನಿಮ್ಗೆ ಅದಕ್ಕೆ ಹೇಳಿದೆ ಫಸ್ಟ್ ಅದೇ ಕಾರಣಕ್ಕೋಸ್ಕರ ಕರೋನೋತ್ತರ ಕಾಲದಿಂದ ನಾನು ಬರ್ತಾ ಇದ್ದೆ ಯುದ್ಧದಲ್ಲಿ ಯುದ್ಧ ಆಯ್ತು ಸರಿ ಆಕ್ಚುಲಿ ಭಾರತ ವಿಶ್ವದಲ್ಲೇ ಅತಿ ದೊಡ್ಡ ತೈಲ ಆಮದು ಮಾಡ್ಕೊಳ್ಳುವಂತ ದೇಶ ಮೂರನೇ ಅತಿ ದೊಡ್ಡ ದೇಶ 85% ತೈಲವನ್ನ ಬೇರೆ ದೇಶಗಳಿಂದನೇ ತರಿಸ್ಕೊಳ್ಳುತ್ತೆ ದಟ್ ಇಸ್ ಫ್ಯಾಕ್ಟ್ ಆದ್ರೆ ಹಾಗಂತೇಳಿ ನೀವು ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆ ಅಲ್ಲಿನ ಬೆಲೆಗೆ ವ್ಯತ್ಯಯಗಳಿಗೆ ಅನುಗುಣವಾಗಿ ನಾವು ದೇಶೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಏರಿಸ್ತೀವಿ ಅನ್ನೋದೇ ಆದ್ರೆ ಈಗ ಸ್ವಲ್ಪ ದಿನಗಳ ಹಿಂದೆ ತುಂಬಾ ಕಡಿಮೆ ಇತ್ತಲ್ಲ ಅವಾಗ ಯಾಕೆ ಏರಿಸ್ತಿಲ್ಲ ಅಲ್ಲ ಅವಾಗ ಯಾಕೆ ಇಳಿಸ್ತಿಲ್ಲ
ಸೊ ಈಗಲೂ ಕೂಡ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಮತ್ತು ಯುದ್ಧದ ಕಾರಣದಿಂದಾಗಿ ಬಹಳ ದೊಡ್ಡ ವ್ಯತ್ಯಯಗಳು ಆಗಿಲ್ಲ. ಯಾಕೆಂತಂದ್ರೆ ನಾವು ಆಮದು ಮಾಡ್ಕೊಳ್ಳಲ್ಲ, ಅವರು ಕೊಡಲ್ಲ ಅನ್ಬಿಟ್ರೆ ಉತ್ಪಾದನೆ ಮಾಡುವಂತ ತೈಲವನ್ನ ಎಲ್ಲಿ ಇಟ್ಕೊಳ್ತಾರೆ? ಸೊ ಅವರು ಕೂಡ ಮಾರ್ಬೇಕು. ಹಂಗಾಗಿ ನಮ್ಗೆ ಆಮದು ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟ್ ಮುಖ್ಯವೋ ಅವ್ರಿಗೆ ರಫ್ತು ಮಾಡೋದು ಕೂಡ ಅಷ್ಟೇ ಮುಖ್ಯ. ಸೊ ಆ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಸ್ವಲ್ಪ ವ್ಯತ್ಯಯ ಆಗಿದೆ ಅನ್ನೋದು ನಿಜ. ಆದ್ರೆ ಹಾಗಂತೇಳಿ ನೀವು ಈ ತರದ 80 ಪೈಸೆ ಪ್ರತಿ ಲೀಟರ್ ಡೀಸೆಲ್ ಮತ್ತು ಪೆಟ್ರೋಲ್ಗೆ ಬೆಲೆ ಏರಿಕೆ ಮಾಡೋದು ಇದು ಜನ ಏನ್ ಹೇಳ್ತಾರೆ ಅಂತ. ಥ್ಯಾಂಕ್ ಯು. ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡೋದಕ್ಕೆ ಧರ್ಣೇಶ್. ಬಿಡಿಎ ಬ್ರೋಕರ್ಗಳೇ ದೊಡ್ಡ ಕುಳಗಳು.